ಹಾಯ್, ವೆಲ್ಕಮ್ ಟು IIMS. ನಾವು ಟೈಪಿಂಗ್ ಸ್ಪೀಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ಫೋರ್ತ್ ಕ್ಲಾಸಲ್ಲಿ ಇದ್ದೀವಿ ನಾವು, ಫೋರ್ತ್ ಡೇ. ಓಕೆ, ಈ ಫೋರ್ತ್ ಡೇ ಅಲ್ಲಿ ನಾವು ಇವತ್ತು ಏನು ವರ್ಕ್ ಮಾಡಬೇಕಿದೆ, ಯಾವ ಥರ ವರ್ಕ್ ಮಾಡಬೇಕಿದೆ ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮಗೆ ಫಸ್ಟ್ ಡೇ ಏನೇನು ಮಾಡಿದ್ವಿ, ಯಾವ ಕೀನ ಯೂಸ್ ಮಾಡಿದ್ವಿ ಅಂತ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡೋಣ. ಇಲ್ಲಿ ಫಸ್ಟ್ ಡೇಯಲ್ಲಿ ನಾನು ಕೀಬೋರ್ಡ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಆನ್ಸ್ಕ್ರೀನ್ ಕೀಬೋರ್ಡ್ ಅಂತ ಇದು. ಆನ್ಸ್ಕ್ರೀನ್ ಕೀಬೋರ್ಡ್ ಅಂದರೆ ನಮಗೆ ಕೀಬೋರ್ಡ್ ಆನ್ಸ್ಕ್ರೀನ್ ಮೇಲೆ ಬಂದ್ಬಿಡುತ್ತೆ ಒಂದು. ಸೊ ಅದನ್ನು ಸಿಂಪಲ್ ವರ್ಕ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೇವೆ ಅಂದರೆ ಸ್ವಲ್ಪ ಕಡಿಮೆ ಟೈಪಿಂಗ್ ಇದೆ ಅಂತಂದಾಗ ಆ ಥರ ಯೂಸ್ ಮಾಡ್ತೀವಿ. ಇದನ್ನು ಓಪನ್ ಮಾಡಿದ್ರೆ ಸ್ಟಾರ್ಟ್ ಕ್ಲಿಕ್ ಮಾಡಿ ವಿಂಡೋಸ್ ಈಸಿ ಆಕ್ಸೆಸ್ಗೆ ಹೋಗಿ ಅದರಲ್ಲಿ ನಾವೇನು ಮಾಡ್ತೀವಿ, ಆನ್ಸ್ಕ್ರೀನ್ ಕೀಬೋರ್ಡ್ನ ಓಪನ್ ಮಾಡೋದನ್ನು ಓಪನ್ ಮಾಡ್ಕೊಳ್ತೀವಿ. ಇದು ಹೇಗೆ ಓಪನ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ಲಾಸ್ಟ್ ಒಂದು ವೀಡಿಯೋ ನಾನು ಆಲ್ರೆಡಿ ನಿಮಗೀಗ ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ ಫಸ್ಟ್ ಹೋಮ್ ಇಲ್ಲಿದೆ ಅಲ್ಲ, ಇದು ಹೋಮ್ ರೋ ಅಂತ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಅಪ್ಪರ್ ರೋ ಇದೆ. ಹೋಮ್ ರೋ ಮತ್ತು ಅಪ್ಪರ್ ರೋನ ನಾವು ಇವಾಗ ಟೈಪ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ ನಿಮಗೆ. ಆಲ್ರೆಡಿ ಈಗ ಮೂರು ವಿಡಿಯೋಗಳು ಅಪ್ಲೋಡ್ ಆಗಿದೆ, ಮೂರು ದಿನದ್ದು ಅಂದ್ರೆ 3 ಡೇಸ್ ವಿಡಿಯೋ ಅಪ್ಲೋಡ್ ಆಗಿದೆ. ಅವುಗಳನ್ನು ನೋಡಿ ಯೂಸ್ ಮಾಡ್ಕೊಳ್ಳಿ. ಇದು ಫೋರ್ತ್ ಡೇ ಅಲ್ಲಿ ಏನ್ ಮಾಡಬೇಕು, ಈ ಎರಡೂ ಕೂಡ ರೋ ಅನ್ನ ಯೂಸ್ ಮಾಡಿಕೊಂಡು ಟೈಪ್ ಮಾಡೋದು ಹೇಗೆ. ಯಾಕೆಂದ್ರೆ ನಾವು ಇಲ್ಲಿವರೆಗೂ ASDF ಮತ್ತೆ ನೆಕ್ಸ್ಟ್ ಆದ್ಮೇಲೆ ಸೆಮಿಕಾಲನ್ LKJ ಅಂತ ಟೈಪ್ ಮಾಡ್ತಿದ್ವಿ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಡೇ ಅಲ್ಲಿ G ಮತ್ತು H ಅನ್ನು ಯೂಸ್ ಮಾಡ್ತಿದ್ವಿ. ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಅಪ್ಪರ್ ರೋ ಅನ್ನ ಯೂಸ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ಆದ್ರೆ ಈಗ ಎರಡೂ ರೋ ಅನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡಬೇಕು, ಟೈಪ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಎರಡೂ ರೋ ಅನ್ನ ಟೈಪ್ ಯೂಸ್ ಮಾಡಿಕೊಂಡು ಟೈಪ್ ಮಾಡಬೇಕು ಅಂದ್ರೆ ಎರಡು ರೋ ಅಲ್ಲಿ ಏನು ಅಕ್ಷರಗಳಿದೆ ಅವುಗಳನ್ನು ಮಾತ್ರ ಯೂಸ್ ಮಾಡಬೇಕು. ನಾವು ಈಗ ಕಂಟಿನ್ಯೂ ಟೈಪ್ ಮಾಡ್ಕೊಂಡು ಹೋಗ್ತಿದ್ವಿ, ಒಂದು ರೋ ಅಲ್ಲಿರೋ ಅಕ್ಷರಗಳನ್ನ ಟೈಪ್ ಮಾಡ್ತೀವಿ, ಲೆಟರ್ಸ್ನ ಟೈಪ್ ಮಾಡ್ತಾ ಇದ್ವಿ. ಆದ್ರೆ ಈಗ ಸೊ ಅಪ್ಪರ್ ರೋ ಮತ್ತೆ ಮಿಡಲ್ ರೋ ಅಂದ್ರೆ ಇಟ್ ಮೀನ್ಸ್ ಹೋಮ್ ರೋ ಇದೆ ಅಲ್ಲ, ಈ ರೋ ಎರಡೂ ಯೂಸ್ ಮಾಡಿಕೊಂಡು ಟೈಪ್ ಮಾಡೋದು ಹೇಗೆ. ಯಾಕಂದ್ರೆ ನಮ್ಗೀಗ ಕೆಲವೊಂದು ವರ್ಡ್ಸ್ ಅನ್ನ ಬೇರೆ ಬೇರೆ, ಈಗ ಫಾರ್ ಎಕ್ಸಾಂಪಲ್ TEA ಅಂತ ಇದೆ ಅನ್ಕೊಳ್ಳಿ. TEA ಅಂತಂದಾಗ ಯಾವ್ಯಾವ ಫಿಂಗರ್ಸ್ ಮೂವ್ ಆಗುತ್ತೆ ಇಲ್ಲಿ, ಅದನ್ನ ನಾವು ಅಬ್ಸರ್ವ್ ಮಾಡಬೇಕು, ಅದೇ ತರ ವರ್ಕ್ ಮಾಡ್ತಾ ಹೋಗ್ಬೇಕು ಸ್ಪೀಡ್ ಆಗಿ. ಓಕೆ, ಸೊ ನೋಡೋಣ ಇವಾಗ. ಫೈನ್, ಇಲ್ಲಿ ಕೆಲವು ಸಮ್ ವರ್ಡ್ಸ್ ನ ನಾನೀಗ ಆಲ್ರೆಡಿ ಟೈಪ್ ಮಾಡಿ ಇಟ್ಟಿದ್ದೇನೆ ಇಲ್ಲಿ. ಸೊ ಇವನ್ನ ನೀವು ಕೂಡ ಪ್ರಾಕ್ಟೀಸ್ ಮಾಡಿ. ಫೋರ್ತ್ ಡೇ ಅಲ್ಲಿ ಇಷ್ಟು ವರ್ಡ್ಸ್ ಇದೆ ನೋಡಿ, ಹೌದಾ? ಇಷ್ಟೇ ಅಂತಲ್ಲ, ನೀವು ಕೂಡ ಇನ್ನೂ ಒಂದು ಸ್ವಲ್ಪ ವರ್ಡ್ಸ್ ನ ಎಕ್ಸಾಂಪಲ್ ತಗೊಂಡು ಟೈಪ್ ಮಾಡ್ತಾ ಹೋಗಬಹುದು. ಓಕೆ, ಇದನ್ನ ಒಂದು 4-5 ಪೇಜ್ ನ ಇದೇ ತರ ವರ್ಡ್ಸ್ ನ ತಗೊಳ್ಳಿ, ಒಂದು 5 ಪೇಜ್ ನ ನೀವು ಟೈಪ್ ಮಾಡಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಏನಿದೆ, ಸೊ ARE ಅಂತ ಇದೆ. ಓಕೆ, ಸ್ಪೇಸ್ OUT ಸ್ಪೇಸ್ LIFE ಸ್ಪೇಸ್ TAIL ಸ್ಪೇಸ್ LARGE ಸ್ಪೇಸ್ SAID ಸ್ಪೇಸ್ ನೆಕ್ಸ್ಟ್ GET ಸ್ಪೇಸ್ SIT ಸ್ಪೇಸ್ TEA ಸ್ಪೇಸ್ TOY ಸ್ಪೇಸ್ KID ಸ್ಪೇಸ್ DID ಸ್ಪೇಸ್ HAT ಸ್ಪೇಸ್ ALL ಸ್ಪೇಸ್ ನೆಕ್ಸ್ಟ್ LOT ಸ್ಪೇಸ್ HIT ಸ್ಪೇಸ್ POT ಸ್ಪೇಸ್ READ ಸ್ಪೇಸ್ ನೋಡಿ. ಈಗ ನಿಮಗೆ ಸೊ ಕೀಸ್ಗಳನ್ನ ಯಾವ್ಯಾವ ಕೀನ ಯೂಸ್ ಮಾಡಬೇಕು, ಈ ತರ ಅಕ್ಷರಗಳನ್ನ ಟೈಪ್ ಮಾಡಬೇಕು ಅಥವಾ ವರ್ಡ್ಸ್ನ ಟೈಪ್ ಮಾಡಬೇಕು ಅಂದ್ರೆ ನಿಮಗೀಗ ಕೀನ ಯಾವುದು ಯೂಸ್ ಮಾಡಬೇಕಲ್ಲ ಅವಾಗ ಅದೇ ಫಿಂಗರ್ ನಿಮಗೆ ಏನಾಗುತ್ತೆ, ಮೂವ್ ಆಗುತ್ತೆ. ಓಕೆ, ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೀಬೋರ್ಡ್ನ ನೋಡ್ಕೊಂಡು ಟೈಪ್ ಮಾಡಬಾರ್ದು. ಓಕೆ, ಸೊ ನೀವು ಬರೆದು ಇಟ್ಕೊಳ್ಳಿ, ಇದನ್ನ ಬೇಕಾದ್ರೆ ಬರೆದು ಇಟ್ಕೊಂಡು ಇದನ್ನ ಬರೆದಿರೋದನ್ನ ನೋಡಿಕೊಂಡು ಅದೇ ಪ್ರಕಾರ ನೀವೇನು ಮಾಡಬೇಕು, ಸೊ ಟೈಪ್ ಮಾಡ್ತಾ ಹೋದ್ರೆ ನಿಮ್ಮ ಟೈಪಿಂಗ್ ಸ್ಪೀಡ್ ಆಗುತ್ತೆ. ಈಗೇನಾಗಿದೆ, ಮಿಡಲ್ ರೋ ಮತ್ತೆ ಅಪ್ಪರ್ ರೋ ಇದೆ ಅಲ್ಲ, ಎರಡೂ ರೋ ಅಲ್ಲಿ ಇರೋ ಲೆಟರ್ಸ್ನ ಯೂಸ್ ಮಾಡಿಕೊಂಡು, ಅಂದರೆ ಕೆಳಗಡೆ ಬಾಟಮ್ ರೋ ಅಲ್ಲಿರೋ ಲೆಟರ್ಸ್ನ ನಾವು ಯೂಸ್ ಮಾಡಿಲ್ಲ, ಬರೇ ಮಿಡಲ್ ಮತ್ತು ಟಾಪ್ ರೋ ಅಲ್ಲಿರೋದು, ಅಪ್ಪರ್ ರೋ ಅಲ್ಲಿರೋದು ರೋದಲ್ಲಿರೋ ಲೆಟರ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ವರ್ಡ್ಸ್ ಗಳನ್ನ ಏನ್ ಮಾಡ್ತಾ ಇದೀವಿ, ಟೈಪ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಾಟಮ್ ರೋ ಅಲ್ಲಿ ಏನಿದೆ, ಯಾವ ತರ ಯೂಸ್ ಮಾಡಬೇಕು, ಯಾಕೆ ಹೀಗೆ ಯಾವ ಫಿಂಗರ್ಸ್ ಇಂದ ಪ್ರೆಸ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಈಗ ನಿಮಗೀಗ ಫೋರ್ತ್ ಡೇ ಅಲ್ಲಿ ಸೊ ಮಿಡಲ್ ಮತ್ತು
ಟಾಪ್ ರೋನ ಯೂಸ್ ಮಾಡಿಕೊಂಡು ವರ್ಡ್ಸ್ನ ಟೈಪ್ ಮಾಡೋದು ಪ್ರಾಕ್ಟೀಸ್ ಮಾಡಿ. ಇದು ಏನಿಲ್ಲ ಅಂದರೂ 5-6 ಪೇಜ್ ಮಿನಿಮಮ್ ಟೈಪ್ ಮಾಡಬೇಕು. ಸೊ ಮಿನಿಮಮ್ ಏನಂದರೆ 4 hours ಆದರೂ ನೀವು ಪ್ರಾಕ್ಟೀಸ್ ಮಾಡಬೇಕು ಇದನ್ನ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಅವಾಗ ನಿಮ್ಗೆ ಏನಾಗುತ್ತೆ, ಸೊ ಎರಡೂ ರೋ ಅಲ್ಲಿರೋ ಲೆಟರ್ಸ್ನ ಟೈಪ್ ಮಾಡೋಕ್ಕೆ ನಿಮಗೆ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಹಾಕುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ.